ಬರದಿಂದ ಬೆಂಗಾಡಾಗಿದ್ದ ಭೂಮಿಯನ್ನು ಮತ್ತೆ ಹಸಿರುಗೊಳಿಸುವ ಮೂಲಕ ಚಿಕ್ಕಮಗಳೂರಿನ ವಿಜ್ಞಾನಿಯೊಬ್ಬರು ರೈತರಿಂದ ಮೆಚ್ಚುಗೆ ಗಳಿಸಿದ್ದಾರೆ ಅಂತರ್ಜಲ ಹೆಚ್ಚಿಸುವ ಸುಧಾರಿತ ಮಳೆ ನೀರು ಕೊಯ್ಲು ತಂತ್ರಜ್ಞಾನ ಅಭಿವೃದ್ಧಿಪಡಿಸಿ ರಾಜ್ಯದ ಸರ್ಕಾರಿ ಖಾಸಗಿ ಸಂಸ್ಥೆಗಳಿಗೆ ಅಳವಡಿಸಿ ಹೆಸರಾಗಿರುವ ಮೈಕೇಲ್ ಸದಾನಂದ ಎಂಬುವರೇ ಹೀಗೆ ಜನಮೆಚ್ಚುಗೆ ಗಳಿಸಿರುವ ವಿಜ್ಞಾನಿ ಹತ್ತಾರು ಕೊಳವೆಬಾವಿ ಕೊರೆಸಿದರು ಕೃಷಿಗೆ ನೀರು ಸಿಗದೆ ಚಿಕ್ಕಮಗಳೂರು ತಾಲೂಕಿನ ಹಾದಿಹಳ್ಳಿ ಗ್ರಾಮದ ಸುಮಾರು ಹದಿನೈದು ರೈತ ಕುಟುಂಬಗಳು ಕಂಗಾಲಾಗಿದ್ದವು ಈ ವೇಳೆ ಮೈಕೆಲ್ ಸದಾನಂದ ಅವರು ತಮ್ಮ ರೈನಿ ಹಾರ್ವೆಸ್ಟಿಂಗ್ ಸಂಸ್ಥೆಯಿಂದ ವಿವರ್ ಮತ್ತು ರೈನಿ ಆಟೋ ಫ್ಲಶ್ ಔಟ್ ತಂತ್ರಜ್ಞಾನಗಳ ಮೂಲಕ ಈ ಭಾಗದ ಸುಮಾರು ಐವತ್ತು ಎಕರೆ ಪ್ರದೇಶಕ್ಕೆ ನೀರು ಒದಗಿಸಿದ್ದಾರೆ ಲಾಕ್ಡೌನ್ನಿಂದಾಗಿ ಕೆಲಸ ಕಳೆದುಕೊಂಡು ಹಳ್ಳಿಗಳಿಗೆ ಮರಳಿ ಬಂದ ಯುವ ಜನರಿಗೆ ಕೃಷಿ ಮಾಡಲು ಉಚಿತವಾಗಿ ನೀರು ಒದಗಿಸಿ ಸ್ವಾವಲಂಬನೆಗೆ ಅವಕಾಶ ಕಲ್ಪಿಸಿದ್ದಾರೆ ಡಿಡಿ ನ್ಯೂಸ್ನೊಂದಿಗೆ ಹಾದಿಹಳ್ಳಿ ಗ್ರಾಮದ ರೈತ ಮಹಿಳೆ ಚಂದ್ರಮ್ಮ ವೆಂಕಟೇಗೌಡ ಬಹಳ ವರ್ಷಗಳಿಂದ ಕೃಷಿ ಮತ್ತು ಕುಡಿಯುವ ನೀರಿನ ಕೊರತೆ ಇತ್ತು ನಾಲ್ಕು ಕೊಳವೆ ಬಾವಿ ಕೊರೆಸಿದರೂ ನೀರು ಸಿಕ್ಕಿರಲಿಲ್ಲ ಮೈಖಿಲ್ ಸದಾನಂದ ಅವರ ಶ್ರಮದಿಂದಾಗಿ ಈಗ ನೀರು ದೊರಕಿದೆ ನಮ್ಮ ಮಕ್ಕಳು ಈಗ ಹಳ್ಳಿಯಲ್ಲೇ ಕೃಷಿ ಮಾಡುತ್ತಿದ್ದಾರೆ ಎಂದು ಸಂತಸ ಹಂಚಿಕೊಂಡರು ಬೆಳೆದಿದ್ದೀವಿ ನಾವು ಕೋವಿಡ್ ನೈನ್ಟೀನ್ ವಿಜಯ್ ಕುಮಾರ್ ಮೈಕೇಲ್ ಸದಾನಂದ ಅವರು ಸುಧಾರಿತ ತಂತ್ರಜ್ಞಾನದಿಂದ ನೀರನ್ನು ಭೂಮಿಯಲ್ಲಿ ಇಂಗಿಸಿ ಸುಮಾರು ಐವತ್ತು ಎಕರೆ ಪ್ರದೇಶಕ್ಕೆ ನೀರು ಒದಗಿಸಿದ್ದಾರೆ ಎಂದು ಮೆಚ್ಚುಗೆ ನಮಗೆ ಈಗ ಮೊದಲು ಬರಗಾಲದಿಂದ ನಾವು ನರಳಿತಾ ಇದ್ವಿ ಈಗ ಇವರು ನೀರು ಕೊಟ್ಟ ಮೇಲೆ ನಮಗೆ ಎಲ್ಲರೂ ಅನುಕೂಲವಾಗಿ ನಮಗೆ ಬೆಳೆ ಬೆಳಕೊಳಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರಿಂದ ನಮಗೆ ಬಾರಿ ಒಳ್ಳೆಯದಾಗ್ತಾ ಇದೆ ಈ ಸಂಸ್ಥೆ ನಾವು ಸುಮಾರು ರೈನಿ ಫಾರ್ಮಾಲ್ಯಾಂಡ್ ಸಂಸ್ಥೆಯ ಸಿಇಒ ವಿಜ್ಞಾನಿ ಮೈಕೆಲ್ ಸದಾನಂದ ಈ ಪ್ರದೇಶದ ರೈತರು ಮತ್ತು ಮಕ್ಕಳು ನೀರಾವರಿ ಇಲ್ಲದೆ ಕೆಲಸ ಹುಡುಕಿಕೊಂಡು ನಗರಗಳಿಗೆ ಹೋಗುತ್ತಿದ್ದರು ತಾವು ಐದು ವರ್ಷದಿಂದ ಮಳೆ ನೀರು ಇಂಗಿಸುವ ಕೆಲಸ ಮಾಡುತ್ತಿದ್ದೆವು ಆ ನೀರನ್ನು ತಾವೇ ಕೊಳವೆ ಪೈಪ್ ಹಾಕಿ ಕುಡಿಯಲು ಮತ್ತು ಕೃಷಿಗೆ ನೀರು ಒದಗಿಸುತ್ತಿರುವುದಾಗಿ ತಿಳಿಸಿದರು ನಮ್ಮ ಹಳ್ಳಿ ನಮ್ಮೂರು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ನಾವು ಮಾದರಿ ಆಗ್ಬೇಕಂತ ಮಾಡಿ ಐದು ವರ್ಷದಿಂದ ನೀರು ಸಂಗ್ರಹ ಮಾಡಿ ಭೂಮಿಯಲ್ಲಿ ನೀರನ್ನು ಹೆಚ್ಚು ಆಗೋವಂಥ ವ್ಯವಸ್ಥೆಯನ್ನು ಮಾಡಿ ಬಾವಿಯಲ್ಲಿ ಸಹಿತ ನೀರನ್ನು ಬ ಹೆಚ್ಚಾಗೋವಂಥ ವ್ಯವಸ್ಥೆ ಮಾಡಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಇತ್ತೀಚೆಗೆ ನನಗೆ ಗೊತ್ತಿರೋ ಹಾಗೆ ನಾನು ಇರೋ ಹಳ್ಳಿ ಇದು ಹಾದಿ ಹಳ್ಳಿ ಅಂತ ತುಂಬ ಜನ ಕೆಲಸ ಕಳ್ಕೊಂಡು ರೈತರು ಮಕ್ಕಳು ಎಲ್ಲ ಬಂದಾಗ ನನ್ನ ಮನಸ್ಸಿಗೆ ಬಂತು ನಾವು ಸಾಕಷ್ಟು ನೀರನ್ನು ಇಲ್ಲಿ ಇಂಗ್ಸಿದೀವಿ ನಮಗೆ ಸಾಕಷ್ಟು ನೀರು ಇರೋ ವ್ಯವಸ್ಥೆಯನ್ನು ಮನಗಂಡು ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಹದಿನೈದು ಫ್ಯಾಮಿಲಿ ಅಂದಾಜು ಒಂದು ಐವತ್ತು ಎಕರೆಗೆ ಎಲ್ಲ ಬೆಳೆ ಬೆಳೆಯುವಂಥ ವ್ಯವಸ್ಥೆ ಅವ್ರು ಮಾಡ್ತೀನಿ ಅಂದಾಗ ಅವ್ರು ಕೇಳ್ಕೊಂಡು ಬಂದಾಗ ನಾನು ಅವ್ರಿಗೆ ಧೈರ್ಯ ಕೊಟ್ಟು ಹೆಗ್ಲು ತಟ್ಟಿ ನಾನು ನಿಮ್ಮ ಜೊತೆ